ಸೊ ನೆಕ್ಸ್ಟ್ ಏನಂದ್ರೆ ಕಾಲ ಈ ಕಡೆ ಕರೆಕ್ಟ್ ಆಗಿದೆ, ಸ್ವಲ್ಪ ಚಿಕ್ಕವಿದೆ. ಇದರಲ್ಲಿ ಸ್ವಲ್ಪ ಐದು ಕಮ್ಮಿ ಮಾಡಿ ಕರೆಕ್ಟ್ ಬರುತ್ತೆ, ಇದು ಸ್ವಲ್ಪ ಕಮ್ಮಿ ಬರುತ್ತೆ. ನೋಡಿದರೆ ನಮ್ಗೆ ನೋಡಿ ಸ್ವಲ್ಪ ಈ ಕಡೆ ಹೋಗ್ತಾರೆ, ಇಲ್ಲಿ ಜಾಸ್ತಿ ಇದ್ಮೇಲೆ ಜಾಸ್ತಿ ಕೂತ್ಕೊಳ್ತಾರೆ ಇವರು. ಶೋಲ್ಡರ್ ಒಂದು ಕೆಳಗಡೆ ಇದೆ, ಮೇಲೆ ಇದ್ದಿದೆ, ಇದು ಕೆಳಗಡೆ ಇದೆ. ಸೊ ಇವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಕೂತ್ಕೋಬೇಕು, ಅಡ್ಜಸ್ಟ್ ಹೋಲ್ಡ್ ಮಾಡೋಣ. ಟೇಕ್ ಬ್ರೀತ್ ನೋ, ಹೌ ಯು ಫೀಲಿಂಗ್, ಈಸಿ ಏನಂದ್ರೆ ನಿಮ್ಮ ಟ್ರಂಕ್ ಇವಾಗ ಹಿಂಗೆ ಹೋಗ್ತಿದಾರಲ್ಲ, ಅದಕ್ಕೆ ಬ್ಯಾಲೆನ್ಸ್ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೋಸ್ಕರ ಏನು ಮಾಡ್ತದೆ, ಒಂದು ಚೇರಲ್ಲಿ ಈಗ ಸಪೋರ್ಟ್ ಸಿಗುತ್ತೆ ನಿಮಗೆ. ಅವಾಗ ನಿಮ್ಮ ಕ್ರಾಸ್ ಹಿಂಗೆ ಹೋಗ್ತಿದಾರಲ್ಲ, ಸೊ ಸ್ಟ್ರೇಟ್ ಮಾಡಿ ಇಟ್ಕೊಳ್ತದೆ, ಆಯ್ತಾ? ಸೊ ಬ್ಯಾಲೆನ್ಸೂ ಬರ್ತಿದೆ. ಸೊ ಇಲ್ಲಿ ಸಪೋರ್ಟ್ ಬರುತ್ತೆ, ಕೈಯಿಂದ ಕೊಟ್ಟಿದ್ದಲ್ಲ ಸಪೋರ್ಟ್, ಆ ಸಪೋರ್ಟ್ ಇದರಲ್ಲಿ ಬರುತ್ತೆ. ಸೊ ಇವಾಗ ಚೇರಲ್ಲಿ ಕೂತ್ಕೊಂಡಿದ್ರಲ್ಲ ಕೈಗೆ. ಸೊ ಇವಾಗ ನೋಡಿ ನಿಮ್ಮ ಎಲ್ಲ ಕರೆಕ್ಟ್ ಸ್ಟೇಟ್ಮೆಂಟ್ ಎಲ್ಲಿದೆ ಇವಾಗ ಇದು ನೋಡಿ, ಕೈಟ್ ಕಮ್ ಮಾಡಿಬಿಟ್ಟಿದೆ, ಲೆಂತ್ ಕರೆಕ್ಟಾಗಿದೆ, 90 degrees ಇದೆ ಇವಾಗ, ಹಿಪ್ಪು 9 degrees ಇದೆ. ಸೊ ಇವಾಗ ಇದು ನೋಡಿದರೆ ಸ್ವಲ್ಪ ಗ್ಯಾಪ್ ಇದೆ, ಕಾಲು ನೋಡೋದು. ಸೊ ಕಾಲು ನೋಡಿದರೆ ಇದು ಕರೆಕ್ಟಾಗಿ ಕೂತ್ಕೊಂಡಿದೆ, ಇದು ಸ್ವಲ್ಪ ಗ್ಯಾಪ್ ಇದೆ, ಓಕೆ, ಗ್ಯಾಪ್ ಇದೆ. ಗ್ಯಾಪಲ್ಲಿ ನಾವು ಇದು ಮಾಡೋಣ, ನೋಡಿದ್ರೆ ಸ್ವಲ್ಪ ಇಲ್ಲಿ ಪ್ರೆಸ್ ಆಗ್ತದೆ, ಕರೆಕ್ಟ್ ಇದೆ, ಸ್ವಲ್ಪ ಇಲ್ಲಿ ಪ್ರೆಸ್ ಆಗ್ತದೆ. ಸೊ ಅದರಲ್ಲಿ ಏನು ಮಾಡೋಣ, ನಾವು ಒಂದು ಪ್ಯಾಡ್ ಹಾಕೋಣ, ಸ್ವಲ್ಪ ಇದ್ರೂ ಹಾಕಿ ಕುತ್ಕೊಳ್ಳಿ, ಹಾಗೆ ಕರೆಕ್ಟ್ ಇದೆಯಾ? ಓಕೆ. ಸೊ ಇವಾಗ ಶೋಲ್ಡರ್ಸ್ ಡೌನ್ ಕರೆಕ್ಟ್ ಇದೆ, ಅದು ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಇವಾಗ ನೋಡಿ ಆಮೇಲೆ ಕೂತ್ಕೊಂಡು ಆಮೇಲೆ ಶೋಲ್ಡರ್ಸು ಲೆವೆಲ್ ಆಗಿದೆ, ಲೆವೆಲ್ ಆಗಿದೆ. ಟ್ರಂಕ್ ನೋಡಿದೆ, ಮತ್ತೆ ಸೆಮ್ ಟ್ರಂಕ್ ಒಂದು ಕಡೆ ಕರೆಕ್ಟ್ ಇದೆ. ತಗ್ಗಿ ತಗ್ಗಿರಿ, ಹೋಗಿ ಆ ಕಡೆ ಮಾಡಿದ್ರೆ ಬಾಕಿ ಬೇಕು.